ನಮಸ್ಕಾರ ಪ್ರಿಯ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಈ ಒಂದು 2022ನೇ ಇಸ್ವಿಯ ಜುಲೈ ತಿಂಗಳ ಮಾಸ ಭವಿಷ್ಯನ ತಿಳ್ಕೊಳ್ಬೇಕಾಗಿದೆ. ಜುಲೈ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ರಾಶಿಗಳವರಿಗೆ ಯಾವ ರೀತಿಯಾದಂತಹ ಫಲಿತಾಂಶಗಳಿದೆ ಅಂತ ತಿಳ್ಕೊಳ್ಳುವಂಥದ್ದು ಬಹಳ ಅಗತ್ಯವಾಗಿರೋದ್ರಿಂದಾಗಿ ಜುಲೈ ತಿಂಗಳಿನಲ್ಲಿ ಈ ಒಂದು ಪ್ರತ್ಯೇಕವಾಗಿ ಆಯಾ ರಾಶಿಗಳವರ ಉದ್ಯೋಗ, ವ್ಯಾಪಾರ, ವ್ಯವಹಾರಗಳ ಕುರಿತಾಗಿ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಹೇಗಿದೆ ಅಂತ ತಿಳ್ಕೊಳ್ತಾ, ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ದ್ವಾದಶ ರಾಶಿಗಳಲ್ಲಿ 8ನೇ ರಾಶಿಯಾಗಿರುವಂತಹ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಈ ಒಂದು ಜುಲೈ ತಿಂಗಳ ಮಾಸ ಭವಿಷ್ಯ ಅನ್ನೋದನ್ನ ತಿಳ್ಕೊಳ್ಳೋಣ, ಬನ್ನಿ. ಈ ಒಂದು ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಅಂತ ನೋಡಿದಾಗ, ವೃಶ್ಚಿಕ ರಾಶಿಯವರಿಗೆ 8ನೆಯ ಮನೆಯಲ್ಲಿ ಸೂರ್ಯ ಮತ್ತು ಬುಧನ ಸಂಯೋಗದಿಂದಾಗಿ ವಿದೇಶಿ ಉದ್ಯೋಗದಲ್ಲಿರುವಂತಹವ್ರಿಗೆ ಉದ್ಯೋಗಗಳನ್ನು ಪಡೆಯುವಲ್ಲಿ ಯಶಸ್ಸನ್ನು ಪಡ್ಕೊಳ್ತೀರಿ. ಹಾಗೆಯೇ ಈ ಒಂದು ತಿಂಗಳ ಮೊದಲಾರ್ಧದಲ್ಲಿ ವಿದೇಶಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರಗಳಲ್ಲಿ ಕೂಡ ಯಶಸ್ಸನ್ನು ಸಾಧಿಸ್ಕೊಳ್ತೀರಿ. ಕೆಲಸದಲ್ಲಿ ಕೆಲವು ಸಮಸ್ಯೆಗಳು ಕೂಡ ಉಂಟಾಗಬಹುದು. ತಿಂಗಳ ದ್ವಿತೀಯಾರ್ಧದಲ್ಲಿ ಸರ್ಕಾರಿ ವಲಯಗಳೊಂದಿಗೆ ಸಂಪರ್ಕಗಳ ಕೂಡ ಹೊಂದಿರಬಹುದಾಗಿರುತ್ತದೆ. ಸರ್ಕಾರದಿಂದ ಪುರಸ್ಕೃತರಾಗುವಂಥದ್ದು ಕೂಡ ಕಂಡು ಬರ್ತದೆ. ಈ ವಿಧವಾಗಿ ಒಟ್ಟಾರೆಯಾಗಿ ಒಂದು ಕೆಲಸದ ನಿಮಿತ್ತವಾಗಿ ನೀವು ಮಾಡ್ತಾ ಇರುವಂಥ ಕಾರ್ಯಗಳೆಲ್ಲವೂ ಕೂಡ ಅನುಕೂಲಕರವಾಗಿ ನಿಮಗೆ ಮಾರ್ಪಾಡಾಗ್ತಾ ಹೋಗ್ತದೆ. ಯಾವುದೇ ತನ್ನ ತೊಂದರೆಗಳಿಲ್ಲದೆ ಕೆಲವೊಂದು ಸಂದರ್ಭಗಳಲ್ಲಿನ ಸಮಸ್ಯೆಗಳು ಉಂಟಾದರೂ ಕೂಡ ಆ ವಲಯಗಳಲ್ಲೂ ಕೂಡ ನೀವು ಯಶಸ್ಸುಗಳನ್ನು, ಪುರಸ್ಕೃತಗಳನ್ನು ಪಡ್ಕೊಳ್ಳುವಂಥದ್ದು ಕಾಣಿಸ್ತಾ ಇದೆ. ಹಾಗೆಯೇ ವಿದ್ಯಾರ್ಥಿಗಳಿಗೆ ಹೇಗಿದೆ ಅಂತ ನೋಡಿದಾಗ, ಈ ಒಂದು ಜುಲೈ ತಿಂಗಳ ಮಾಸ ಭವಿಷ್ಯ ಅನ್ನೋದು ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಏಕಾಗ್ರತೆ ಹೊಂದಿರ್ತಾರೆ. ಗುರುವಿನ ಆ ಪ್ರಬಲ ಸ್ಥಾನದಿಂದಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತಯಾರನ್ನು ನಡೆಸುವಂತಹವ್ರಿಗೆ ಈ ಸಮಯ ಪ್ರಯೋಜನಕಾರಿಯಾಗಿರ್ತದೆ. ತಿಂಗಳ ದ್ವಿತೀಯಾರ್ಥದಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಹೊಸ ಅವಕಾಶಗಳು ಕೂಡ ಬರ್ತವೆ. ಈ ಒಂದು ಹೊಸ ಅವಕಾಶಗಳು ಬರ್ತದೆ. ವಿದೇಶಿ ಸಂಸ್ಥೆಗಳೊಂದಿಗೆ ಸಂಬಂಧವನ್ನು ಹೊಂದಿರುವವರಿಗೆ ಉತ್ತಮ ಅವಕಾಶಗಳಿವೆ ಅನ್ನೋದನ್ನ ಕೂಡ ನೀವು ಕಾಣಬಹುದಾಗಿದೆ. ಹೀಗೆ ಒಟ್ಟಾರೆಯಾಗಿ ವಿದ್ಯಾರ್ಥಿಗಳು ಕೂಡ ಬಹಳ ಅನುಕೂಲಕರವಾದಂತಹ ಫಲಿತಾಂಶಗಳನ್ನು ಅವರು ಪಡ್ಕೊಳ್ತಿದ್ದಾರೆ. ಹೀಗೆ ವಿದ್ಯಾರ್ಥಿಗಳು ಕೂಡ ಈ ರೀತಿಯಾದಂತಹ ಫಲಿತಾಂಶಗಳನ್ನು ಪಡ್ಕೊಂಡಾದ್ಮೇಲೆ ನಂತರ ವೃಶ್ಚಿಕ ರಾಶಿಯವರಿಗೆ ಕುಟುಂಬದ ಪರವಾಗಿ ಹೇಗಿದೆ ಅಂತ ನೋಡಿದಾಗ, ಕುಟುಂಬದಲ್ಲಿ ಅನುಕೂಲಕರವಾದಂತಹ ವಾತಾವರಣ ಅನ್ನೋದು ಇರ್ತದೆ. ಹಾಗೆಯೇ ಘರ್ಷಣೆಗಳು ಕೂಡ ಮರೆಯುವಂತಹಾಗಿಲ್ಲ. ಏನು ಅನುಕೂಲಕರವಾದಂತಹ ವಾತಾವರಣಗಳಿದ್ರೂ ಕೂಡ ಘರ್ಷಣೆಗಳನ್ನ ಮರೆಯುವಂತಹದ್ದಿಲ್ಲ ಆಗ್ತದೆ ಅನ್ನೋದರ ಅರ್ಥ. ನೀವು ಕುಟುಂಬದಲ್ಲಿ ಗೌರವವನ್ನ ಪಡೆಯುತ್ತೀರಿ. ನಿಮ್ಮ ಕುಟುಂಬದಲ್ಲಿ ನೀವು ಧಾರ್ಮಿಕ ಮತ್ತು ಮಾಂಗಲಿಕವಾದಂತಹ ಕಾರ್ಯಗಳನ್ನ ಮಾಡಬಹುದಾದಂತಹ ಸಂದರ್ಭಗಳು ಕೂಡ ಏರ್ಪಾಡಾಗ್ತದೆ. ಹಾಗೆ ಮಿಶ್ರಮ ಫಲಿತಾಂಶ ಅಂತಾನೆ ಹೇಳಬಹುದು. ಹಾಗಾಗಿ ಉತ್ತಮವಾದಂತಹ ಫಲಿತಾಂಶಕ್ಕಾಗಿ ನೀವು ಪ್ರೇರೇಪಿಸಬೇಕು ಅನ್ನೋದಾದ್ರೆ ಶಾಂತಯುತವಾಗಿರಿ, ಅದರದಂತಹ ಘರ್ಷಣೆಗಳಿಗೆ ಕಾರಣವನ್ನ ಮಾಡಿಕೊಡ್ಬೇಡಿ. ಹಾಗೆಯೇ ಇನ್ನು ಮುಂದುವರೆದು ಪ್ರೀತಿಯ ಜೀವನದಲ್ಲಿ ಇರುವಂತಹವ್ರಿಗೆ ಹೇಗಿದೆ ಅಂತ ನೋಡಿದಾಗ, ಪ್ರೀತಿಯ ಜೀವನದಲ್ಲಿ ಇರುವಂತಹ ಸಂತೋಷದಾಯಕವಾಗಿರ್ತದೆ. ಈ ರಾಶಿಯವರಿಗೆ ಹಣಕಾಸಿನ ಲಾಭಗಳನ್ನ ಪಡಿತೀರಿ. ಪ್ರೇಮಿಗಳ ಜೀವನಗಳಿಗೆ ಪ್ರೇಮಿಗಳು ಕೂಡ ಜೀವನ ಸಂಗಾತಿಯಾಗಲು ನಿರ್ಧರಿಸಬಹುದು. ಯಾರು ಈ ವೃಶ್ಚಿಕ ರಾಶಿಯಲ್ಲಿ ಇರುವಂತಹವ್ರು ಪ್ರೇಮಿಗಳಾಗಿರ್ತೀರ, ಲವರ್ಸ್ಗಳಾಗಿರ್ತೀರ, ಮ್ಯಾರೇಜ್ ಆಗ್ಲಿಕ್ಕೆ ಬಹಳ ಉತ್ತಮವಾದಂತಹ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಈ ಒಂದು ಸಮಯ ಬಹಳ ಅನುಕೂಲಕರವಾಗಿದೆ. ಇನ್ನು ವಿವಾಹಿತರಿಗೆ ಈ ಸಮಯ ಸಂತೋಷದಾಯಕವಾಗಿರ್ತದೆ. ಅತ್ತಿಗೆಯೊಂದಿಗಿನ ಸಂಬಂಧದಲ್ಲಿ ಕಹಿ ದೂರ ಆಗಬಹುದು. ಅತ್ತಿಗೆ ಅಥವಾ ಅತ್ತೆ ಇಬ್ಬರಲ್ಲಿ ಯಾರ ಸಂಬಂಧದಲ್ಲಿ ನೀವು ಇದನ್ನು ಮಾಡ್ಕೊಂಡಿರ್ತೀರಾ ಅದೆಲ್ಲವೂ ಕೂಡ ದೂರ ಆಗುತ್ತದೆ. 5ನೆಯ ಮನೆಯಲ್ಲಿ ನಿಮಗೆ ಹಣಕಾಸಿನ ಲಾಭವಿರ್ತದೆ. ನೀವು ಗುಪ್ತ ಸಂಪತ್ತನ್ನ ಪಡಿತೀರಿ, ಅಂದ್ರೆ ಗುಪ್ತ ರಹಸ್ಯವಾಗಿ ಸಂಪತ್ತುಗಳನ್ನ ಕ್ರೋಢೀಕರಿಸ್ತೀರಿ. ಹಾಗೇನೆ ವ್ಯವಹಾರದಿಂದಲೂ ಕೂಡ ನೀವು ಅಪಾರವಾದಂತಹ ಪ್ರಯೋಜನಗಳನ್ನು ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿ ಕಂಡು ಬರ್ತಾ ಇದೆ. ಈ ವಿಧವಾಗಿ ಆರ್ಥಿಕ ಭಾಗವಾಗಿ ಬಹಳಷ್ಟು ಅನುಕೂಲಗಳನ್ನು ಪಡ್ಕೊಳ್ತೀರಿ. ತಿಂಗಳ ದ್ವಿತೀಯಾರ್ಧದಲ್ಲಿ ನೀವು ಸರ್ಕಾರಿ ವಲಯದಿಂದ ಆರ್ಥಿಕ ಲಾಭಗಳನ್ನು ಹೊಂದಿವಿರಿ. ನಿಮ್ಮ ಉಳಿತಾಯದಿಂದ ದೀರ್ಘಾವಧಿಯವರೆಗೂ ಕೂಡ ಹೂಡಿಕೆಯನ್ನ ಮಾಡುವಂತಹ ಕಾರ್ಯಗಳನ್ನ ಮಾಡ್ತಾ ಹೋಗ್ತೀರಿ. ಷೇರು ಮಾರುಕಟ್ಟೆಯೊಂದಿಗೆ ಸಂಪರ್ಕವನ್ನು ಹೊಂದಿರುವವರಿಗೆ ಅಪಾರ ಲಾಭಗಳನ್ನ ಪಡ್ಕೊಳ್ತೀರಿ. ನೀವು ಈ ವಿಧವಾದಂತಹ ಲಾಭಗಳನ್ನ ಪಡ್ಕೊಳ್ಳೋದ್ರ ಜೊತೆಗೆ ವಿಶೇಷವಾದಂತಹ ಮನ್ನಣೆಗಳನ್ನ ಕೂಡ ಸಾಧಿಸ್ಕೊಳ್ತೀರಿ. ಹಾಗೆಯೇ ಇನ್ನು ಆರೋಗ್ಯದ ಪರವಾಗಿ ನೀವು ಮಾನಸಿಕ ಒತ್ತಡವನ್ನು ಅನುಭವಿಸ್ತೀರಿ. ಆ ಮಾನಸಿಕವಾದಂತಹ ಉದ್ವೇಗಕ್ಕೆ ಒಳಗಾಗುವಂಥದ್ದನ್ನು ನೀವು ತಪ್ಪಿಸ್ಬೇಕಾಗುತ್ತೆ. ಹಾಗಾಗಿ ಬೆಳಗ್ಗೆ ವಾಕಿಂಗ್, ವ್ಯಾಯಾಮವನ್ನು ಮಾಡೋದ್ರಿಂದಾಗಿ, ಅಳವಡಿಸ್ಕೊಳ್ಳೋದ್ರಿಂದಾಗಿ ಸ್ವಲ್ಪ ನಿಮ್ಮ ಒಂದು
ಆರೋಗ್ಯದಲ್ಲಿ ಬದಲಾವಣೆಗಳನ್ನು ನೋಡ್ತಾ ಹೋಗ್ತೀರಿ. ಇನ್ನು ತಿಂಗಳ ಮೊದಲಾದದಲ್ಲಿ ನೀವು ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಆ ಒಂದು ಅತಿಯಾದಂತಹ ಕೆಲಸದಕ್ಕೆ ತೊಡಗಿಸಿಕೊಳ್ಳುವುದರಿಂದಾಗಿ ಆ ಒಂದು ರೀತಿಯಾದಂತಹ ಒತ್ತಡಗಳು ನಿಮಗೆ ಕ್ರಿಯೇಟ್ ಆಗ್ತಾ ಹೋಗ್ತದೆ. ಈ ಸಮಯದಲ್ಲಿ ನೀವು ಕೆಲವು ಗಾಯಗಳಿಂದ ಕೂಡ ಬಳಲಬಹುದು. ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಮಾನಸಿಕ ಒತ್ತಡಕ್ಕೆ ಕಾರಣವಾಗಬಹುದು. ಹಾಗೆ ಈ ರೀತಿಯಾದಂತಹ ವಿಷಯಗಳಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಇನ್ನು ಪರಿಹಾರ ಏನು ಮಾಡ್ಕೊಳ್ಬಹುದು ವೃಶ್ಚಿಕ ರಾಶಿಯವರು ಅಂತ ನೋಡಿದಾಗ, ಬಾಳೆ ಗಿಡಕ್ಕೆ ನೀರನ್ನು ಸಮರ್ಪಣೆ ಮಾಡೋದ್ರಿಂದಾಗಿ ನಿಮಗಿರುವಂಥ ಕೆಲವೊಂದು ಅಡ್ಡಿ ಅಡಚಣೆಗಳು ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾ ಬರ್ತವೆ. ಏ ವಿಧವಾಗಿ ಈ ಒಂದು ಜುಲೈ ತಿಂಗಳ ಮಾಸ ಭವಿಷ್ಯ ಅನ್ನುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಈ ವಿಧವಾಗಿತ್ತು. ನೀವು ಕೂಡ ನಿಮ್ಮ ರಾಶಿಯ ತಿಳ್ಕೊಂಡು ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗ್ತಾ ಇರುವಂತಹ ಮಾಸ ಭವಿಷ್ಯಗಳನ್ನ ನಿಮ್ಮ ರಾಶಿಗಳನ್ನು ಅನುಗುಣವಾಗಿ ತಿಳ್ಕೊಳ್ಳಿ ಅಂತ ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.